ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ವಿಜಯದಶಮಿಯ ಪ್ರಯುಕ್ತ ನಾನು ನವರತ್ನ ಬರ್ಫಿ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿದೆ, ಹೆಲ್ತಿ ಕೂಡ. 9 ವಸ್ತುಗಳನ್ನು ಹಾಕಿಕೊಂಡು ನಾನು ತಯಾರು ಮಾಡ್ತಾ ಇದ್ದೇನೆ. ಬನ್ನಿ, ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಎಲ್ಲ ಏಜ್ ಗ್ರೂಪ್ನವರಿಗೂ ಇದನ್ನು ತಿನ್ಬಹುದು. ಹೆಲ್ದಿಯಾದ ಸ್ವೀಟ್ ಇದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಬನ್ನಿ ತಯಾರು ಮಾಡೋಣ. ನಾವು ವಸ್ತುಗಳನ್ನು ತಗೊಂಡಿದ್ದೇನೆ ನಾನಿಲ್ಲಿ. ಬೆಲ್ಲ ಇದೆ, ಗೋಧಿ ಹಿಟ್ಟು 1.5 ಕಪ್ ತಗೊಂಡಿದ್ದೇನೆ, ಅರ್ಧ ತೆಂಗಿನ ತುರಿ ಇದೆ, ಆಮೇಲೆ 1 ಕಪ್ ಪೂರ್ತಿಯಾಗಿ ಡ್ರೈ ಗ್ರೇಪ್ಸ್ ಇದೆ, 1 ಕಪ್ ಪೂರ್ತಿಯಾಗಿ ಬಾದಾಮ್ ಇದೆ, ಪಿಸ್ತಾ ಇದೆ, ಖರ್ಜೂರ ತಗೊಂಡಿದ್ದೇನೆ, 1 ಕಪ್ ಪೂರ್ತಿ ಗೋಡಂಬಿ, ಮತ್ತು ಏಲಕ್ಕಿ 1/8 ತಗೊಂಡಿದ್ದೇನೆ. ತುಪ್ಪ ಇದೆ. ನವ ವಸ್ತುಗಳನ್ನು ಹಾಕ್ಕೊಂಡು ನವರತ್ನ ಬರ್ಫಿ ಮಾಡ್ಕೊಳ್ಳುವ ಈಗ ನಾವು. ಇದನ್ನು ನಾನಿಲ್ಲಿ ಪಿಸ್ತಾ, ಗೋಡಂಬಿ ಮತ್ತು ಬಾದಾಮನ್ನು ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಅದರೊಂದಿಗೆ ಸ್ವಲ್ಪ ತೆಂಗಿನ ತುರಿಯನ್ನು ಸ್ವಲ್ಪ ಪೌಡರ್ ಮಾಡ್ಕೊಳ್ಳುವ. ಆಮೇಲೆ ಇದನ್ನು ಪೀಸ್ ಮಾಡ್ತಾ ಇದ್ದೇನೆ, ಇದನ್ನು ಯಾವುದು ಖರ್ಜೂರವನ್ನು. ಮತ್ತು ಇದನ್ನು ಅಷ್ಟೇ ಲಾಸ್ಟಿಗೆ ಗ್ರೈಂಡ್ ಮಾಡುವಾಗ ಲಾಸ್ಟಿಗೆ ಹಾಕ್ಕೊಂಡು ತೆಗೆಯೋದು. ಒಂದೇ ಸುತ್ತು ತಿರುಗಿದರೆ ಸಾಕು. ಅಲ್ಲದೆ ನಾನಿಲ್ಲಿ ಕಾಳನ್ನು ಹಾಕ್ತಾ ಇಲ್ಲ, ಖಾಲಿ ಏಲಕ್ಕಿ ಬೀಜವನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ತಾ ಇದ್ದೇನೆ. ಕಾಳು ತೆಗೆಯೋದಿಲ್ಲ, ಅದರ ಸಿಪ್ಪೆ ಕೂಡ ಇದೆ ಇರ್ತದೆ. ಮಾಡ್ಕೊಳ್ಳೋ ನೋಡಿ, ಇಷ್ಟೇ ಕಟ್ ಮಾಡಿಕೊಂಡೆ ನಾನು, ಗ್ರೈಂಡ್ ಮಾಡ್ಕೊಂಡಾಯಿತು. ಇನ್ನು ಪಾಕಕ್ಕಿಡುವ ಕಡಾಯಿ ಇಟ್ಟಿದೆ ನೋಡಿ, 2 ಸ್ಪೂನ್ ಹಾಕ್ಕೊಳ್ಳುವ. ದೊಡ್ಡ ಸ್ಪೂನಲ್ಲಿ ಹಾಕ್ಕೊಳ್ಳಿ. ಇನ್ನು ಏನು, ನಾನು 1 ಕಪ್ ತೊಗೊಂಡಿದ್ದೇನಲ್ಲ ಪೌಡರ್, ಅದನ್ನು ಹಾಕ್ತಾ ಇದ್ದೇನೆ. ಫ್ರೈ ಮಾಡ್ಕೊಡುವ, ಪೂರ್ತಿಯಾಗಿ ಹಾಕ್ಕೊಂಡೆ. 1.5 ಕಪ್ನಷ್ಟು ಹಾಕಿದ್ದೇನೆ ಇಲ್ಲಿ ನಾನು. ಗೋಲ್ಡನ್ ಬ್ರೌನ್ ಬರುವವರೆಗೆ ನಾವು ಸ್ವಲ್ಪ ಫ್ರೈ ಮಾಡುವ. ಫುಲ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಗ್ಯಾಸ್ ನಾನು. ಮೈದಾ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ, ವೀಟ್ ಫ್ಲಾರ ತಗೊಂಡಿದ್ದೇನೆ. ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದೇ, ನಟ್ಸು ಕೂಡ ಒಳ್ಳೆಯದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕೈಯಾಗಲಿದ್ದು ಬ್ರೌನ್ ಆಗ್ತಾ ಬಂತು ನೋಡಿ, ಸಾಕು. ಇದನ್ನು ತೆಗೆಯುವ, ಇನ್ನು ಪಾಕ ಮಾಡೋ ನಾವು. ಫ್ರೈ ಆಯ್ತು ಇದು ನೋಡಿ, ಯಾವ ಕಲರ್ಗೆ ಬಂತು. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ನಾನು, ಇಲ್ಲದಿದ್ದರೆ ಅಡಿ ಕರಟಿ ಹೋಗ್ತದೆ, ಸೀದ ಹೋಗ್ತದೆ. ಕೆಳಗಿಡಿಸು. ಇದೇ ಪ್ಯಾನಲ್ಲಿ ನಾನೀಗ ಪಾಕ ಇಡ್ತಾ ಇದ್ದೇನೆ. 1/2 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ನೋಡಿ, ಅದೇ ಕಡೆ ಈಗ ನಾನು. ಬೆಲ್ಲ ಏನು ತಿಂತಿದ್ದೆ ನಾನು, 1.5 ನೋಡಿ, 1 ತುಂಡು ಇದೆ, 1.5 ತುಂಡಷ್ಟು ತೊಗೊಂಡಿದ್ದೇನೆ. ಪಾಕ ಆಗಲಿ ಇದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಗ್ಯಾಸು. ಪಾಕ ರೆಡಿ ಆಯ್ತು ನೋಡಿ, ಏನು ನಾವು ಗ್ರೈಂಡ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಪೂರ್ತಿಯಾಗಿ ಹಾಕ್ಕೊಳ್ಳುವ, ಫ್ರೈ ಮಾಡಿಟ್ಟ ವೀಟ್ ಫ್ಲವರನ್ನು ಹಾಕ್ಕೊಳ್ಳುವ. ಒಟ್ಟಿಗೆ ಹಾಕ್ತಾ ಇದ್ದೆ ನೋಡಿ, ಮಿಕ್ಸ್ ಮಾಡ್ಕೊಳ್ಳುವ.
ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ ಗ್ಯಾಸು. ಪೂರ್ತಿಯಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆಯಿತು ನೋಡಿ, ಇನ್ನೊಂದು ಸ್ಪೂನ್ ನಾನು ತುಪ್ಪ ಹಾಕ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಗ್ಯಾಸ್ ನಾನು. ಇನ್ನಾಯಿತು, ಒಮ್ಮೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡುವ. ಸಾಕೇನು, ಆಫ್ ಮಾಡ್ತಾ ಇದ್ದೇನೆ. ತಟ್ಟೆಗೆ ತುಪ್ಪ ಬರ್ತಾ ಇದೆ ನೋಡಿ. ಹಾಕೊಳ್ಳೋಣ, ಬಿಸಿ ಇದೆ. ಆಮೇಲೆ ತಟ್ಕೊಳ್ಳುವ, ಹಾಕ್ತಾ ಇದ್ದೆ ನಾನು. ಪೂರ್ತಿಯಾಗಿ ಹಾಕೊಳ್ಳುವ, ಬಿಸಿ ಇದೆ, ತಟ್ತಾ ಇದೆ ನೋಡಿ. ಬಿಸಿ ಬಿಸಿ ಇದೆ, ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳುವ. ಏಲಕ್ಕಿಯ ಸಿಪ್ಪೆ ಎಳೆ ನೋಡ್ಲಿಕ್ಕೆ ಸಿಗ್ತದೆ ನೋಡಿ, ಬಾಯಿಗೆ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ಅದು ಸಿಹಿ ತಿನ್ನುವ ಕಾರಣ ಸ್ವಲ್ಪ ಏಲಕ್ಕಿ ಬಾಯಿಗೆ ಬಿದ್ದರೆ ಒಳ್ಳೆಯದು. ಬರಿ ಬಿಸಿ ಇದೆ, ಎಲ್ಲ ಕೆಂಪಕ್ಕಾಯ್ತು ನಮ್ಮದು. ತಣ್ಣಗಾಗಲಿ, ಇದು ತಣ್ಣಗಾಯ್ತು. ತಣ್ಣಗಾಯ್ತು ನೋಡಿ, ಕಟ್ ಮಾಡ್ತಾ ಇದ್ದೇನೆ. ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳುವ. ಕಟ್ ಮಾಡ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಬರ್ತಾ ಇದೆ ಪೀಸ್ ನೋಡಿ. ಕಟ್ ಮಾಡ್ಕೊಳ್ಳುವ. ನವರತ್ನ ಬರ್ಫಿ ನೋಡಿ ರೆಡಿ ಆಯಿತು. ತುಂಬಾ ಚೆನ್ನಾಗಿದೆ, ಬಾಯಿಗೆ ಕೂಡ ನಮಗೆ ನಟ್ಸ್ ಜಗಲಿಕ್ಕೆ ಸಿಗ್ತದೆ. ಟೇಸ್ಟಿ ಆಗಿದೆ, ಅಲ್ಲದೆ ಹೆಲ್ದಿ ಕೂಡ ಇದೆ. ಮಕ್ಕಳಿಗೂ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ, ಅಲ್ಲದೆ ಏಜ್ ಇದ್ದವರೆಗೂ ತಿನ್ಬಹುದು. ಇದು ಒಂದು ಬರ್ಫಿ ತಿಂದರೆ ಸಾಕು ದಿವಸಕ್ಕೆ. 9 ವಸ್ತುಗಳನ್ನು ಸೇರಿಸಿ ಮಾಡಿದ್ದೇನೆ ನಾನು, ಅಲ್ಲದೆ ತುಪ್ಪದಿಂದ ಹುರ್ಕೊಂಡು ಮಾಡಿದ್ದೇನೆ. ಪ್ರತಿಯೊಂದು ಆರೋಗ್ಯಕ್ಕೆ ಒಳ್ಳೆಯದೇ. ಸಿಹಿ ಅಂತೇಳಿ ನಾನು ಏಲಕ್ಕಿ ಕೂಡ ಹಾಕಿದ್ದೇನೆ, ಏಲಕ್ಕಿ ಕಾಳನ್ನು ಹಾಕಿದ್ದೇನೆ. ಹುಳದ ಬಾಧೆ ಬರೋದಿಲ್ಲ ಇದರಲ್ಲಿ, ತುಂಬ ಚೆನ್ನಾಗಿದೆ. ಗೋಧಿ ಹಿಟ್ಟು ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ. ಎಲ್ಲವೂ ಡ್ರೈ ಫ್ರೂಟ್ಸ್ ಅಂತೂ ಒಳ್ಳೆ ನಮಗೆ ಶಕ್ತಿಯನ್ನು ಕೊಡ್ತದೆ ಬಾಡಿಗೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ವಿಜಯದಶಮಿಯ ಪ್ರಯುಕ್ತ ಮಾಡಿದ್ದೇನೆ ನಾನು. ಎಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ನೀವು ತಯಾರು ಮಾಡಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಮನೆಯಲ್ಲಿ, ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.